ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೇಮಂತ್ ನಾನು ಅಂದರೆ ನಂಬರು ನಂಬರು ಅಂದರೆ ನಾನು ನಾನಲ್ಲ ಆರ್ಯವರ್ಧನ್ ಗುರೂಜಿಗಳು ಎಲ್ಲಿ ನೋಡಿದ್ರು ಅವರ ಗುರು ನಾವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಲಿ ಯಾವುದಾದ್ರೂ ಒಂದು ಟಿ ವಿ ನ್ಯೂಸ್ ಚಾನಲ್ಗಳನ್ನ ನೋಡೋಣ ಅಂತ ಹೇಳಿ ಓಪನ್ ಮಾಡಿದ್ರೆ ಇವರೇ ಅದು ಬೇರೆ ಐ ಪಿ ಎಲ್ ಸೀಸನ್ ಬೇರೆ ಸ್ಟಾರ್ಟ್ ಆಯಿತು ವಿರಾಟ್ ಕೊಹ್ಲಿ ಅವ್ರು ಯಾವ ಜರ್ಸಿ ಹಾಕೊಂಡಿದ್ದಾರೆ ಯಾವ ನಂಬರ್ ಧೋನಿ ಅವರು ಯಾವ ನಂಬರ್ ಹಾಕ್ಕೊಂಡಿದ್ದಾರೆ ಅವ್ರು ಯಾವ ನಂಬರ್ ಹಾಕ್ಕೊಂಡಿದ್ದಾರೆ ಆ ನಂಬರ್ಗಳ ಮೇಲೇ ಯಾರ್ ಗೆಲ್ತಾರೆ ಅಂತ ಡಿಸೈಡ್ ಮಾಡ್ತಾರೆ ಅಂತ ನಮ್ಮ ಮಾರಿ ಹೊರದ್ ಗುರುಜಿಗಳು ಜೊತೆಗೆ ಮನ್ಮೊನೆ ಒಂದು ವೀಡಿಯೋ ವೈರಲ್ ಆಯಿತು ಹದಿನೈದು ಕೆಜಿ ಪನ್ನೀರ್ ತಗೋಬಾ ಆಮೇಲೆ ಅದೇನೋ ತುಪ್ಪ ತಗೋಬಾ ಕುಂಕುಮ ತಗೋಬಾ ಅದು ಕೇಜ ಗಟ್ಲೆ ಚಿಕ್ಕ ಪುಟ್ಟದಲ್ಲ ಕೇಜ ಗಟ್ಲೆ ಅದೆಲ್ಲ ದೇವಿ ಅಭಿಷೇಕಕ್ಕೆ ಮಾಡ್ಬೇಕಂತೆ ಸೊ ಈ ತರ ಒಂದು ವೈರಲ್ ಆದಾಗ ನಮ್ಗೆ ಅನಿಸ್ತು ಜ್ಯೋತಿಷ್ಯದಲ್ಲಿ ಪನ್ನೀರ್ ಅಂತ ಇವೆಲ್ಲ ಇದೆಯಾ ಅಂತ ಹೇಳಿ ಓಕೆ ಇದೊಂದು ಕಡೆ ಬೇಡೋಣ ಇನ್ನೊಂದು ಕಡೆ ಬರೋದಾದ್ರೆ ನಮ್ಮ ಅವ್ರದ್ದು ಅಹೋರಾತ್ರರವ್ರು ಹೇಗೆ ಅಂತ ಹೇಳಿದ್ರೆ ಮನ್ಮೊನೆ ನಮ್ಮ ಸುದೀಪ್ ಸರ್ ಬಗ್ಗೆ ಮಾತಾಡಿ ತುಂಬನೇ ವೈರಲ್ ಆಗಿದ್ದಂತವ್ರು ಇದು ಒಂದು ಕಡೆ ನಮಗೆ ತಪ್ಪಾಗಿ ಕಾಣಿಸ್ಬೋದು ಅದು ಮಾತಾಡಿದ ತಪ್ಪು ಅಂತ ಹೇಳಿ ಬಟ್ ಆದರೆ ಈ ಒಂದು ವಿಚಾರದಲ್ಲಿ ಆರ್ಯವರ್ಧನ್ ಅವರ ಒಂದು ವಿಚಾರದಲ್ಲಿ ಮಾತಾಡಿರತಕ್ಕಂಥದ್ದು ಎಲ್ಲ ಒಂದು ಕಡೆ ಸರಿ ಇರಬಹುದು ಅಂತ ಹೇಳಿ ನಮಗೆ ಅನಿಸ್ತು ಆ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋವನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಜ್ಯೋತಿಷ್ಯದ ಬಗ್ಗೆ ಏನು ಮಾತಾಡಿದಾರೆ ಅಂತ ಹೇಳಿ ಇವ್ರಿಗೆ ಬರುತ್ತಾ ಬರುತ್ತೋ ನನಗೆ ಅದು ಗೊತ್ತಿಲ್ಲ ಬಟ್ ಹತ್ರ ಏನು ಆರ್ಯವರ್ಧನ್ ಅವರ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು ಏನೋ ಒಂದು ಕಡೆ ರೈಟ್ ಅನ್ನಿಸ್ತು ನೋಡಿ ಆ ವಿಡಿಯೋವನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ನಮಸ್ತೆ ಗೆಳೆಯರೆ ನಾವು ಕಿತ್ತಡಿಗಳು ಕಿತ್ತಡಿಗಳು ಅಂದ್ರೆ ಅಡಿ ಕಿತ್ತು ಅಡಿ ಇಡುವವರು ಅಂತ ಯಾವ ರೀತಿ ನಮಗಿರುವುದು ಒಂದು ಅಡಿಯಷ್ಟು ಜಾಗ ಅಷ್ಟೇ ಈ ಭೂಮಿ ಮೇಲೆ ಅಂತ ಹೇಗೆ ನಾವು ಒಂದು ಅಡಿ ಇಟ್ಟರೆ ಇನ್ನೊಂದು ಅಡಿ ತೆಗಿಲೇಬೇಕು ಅದು ಎಷ್ಟೇ ಕರೋಡ್ ರೂಪಾಯಿ ಪ್ರಾಪರ್ಟಿ ಆಗಿರಲಿ ನಾವು ಕಿತ್ತಡಿಗಳು ನಮ್ಮ ಆಸ್ತಿ ಭೂಮಿಯ ಮೇಲೆ ಒಂದು ಹೆಜ್ಜೆ ಎಷ್ಟೆ ಎಲ್ಲೋ ಒಂದು ಕಡೆ ಹೆಜ್ಜೆ ಇಡೋದು ಈ ನಾವು ಕಿತ್ತಡಿಗಳಾದರೆ ಕಿತ್ತಡಿಗಳಿಗೆ ಇನ್ನೊಂದು ಶೇಕ್ಸ್ಪಿಯರು ಈ ಹನ್ನೆರಡನೇ ಶತಮಾನದ ಅಲ್ಲಮ್ಮ ಪ್ರಭುಗಳ ಕಿತ್ತಡಿ ಅನ್ನೋ ಒಂದು ಕಾನ್ಸೆಪ್ಟನ್ನ ಶೇಕ್ಸ್ಪಿಯರು ಸ್ಟನ್ ಆಗಿಬಿಡ್ತಾನಂತೆ ಕೇಳಿ ಈ ಕನ್ನಡದ ಈ ಪದ ಸೋಲ್ ಲಿಫ್ಟರ್ ಆಗುತ್ತೆ ಸೋಲ್ ಲಿಫ್ಟರ್ ಅಂತ ಅಂದರೆ ಅಡಿಯನ್ನು ಕೀಳುವವನು ಅಂತ ಅವರು ಹೆಸರಿಡ್ತಾರಂತೆ ಅಷ್ಟು ಖುಷಿ ಪಡ್ತಾರಂತೆ ಆ ಒಂದು ಪದ್ಧತಿಯನ್ನು ಈ ಭೂಮಿ ಮೇಲೆ ನಮ್ಮ ಆಸ್ತಿ ಬರೀ ಒಂದು ಹೆಜ್ಜೆ ಅಷ್ಟು ಒಂದು ಅಡಿ ಅಷ್ಟೆ ಹೋಗ್ಲಿ ಈ ಟಾಪಿಕ್ ಇವಾಗ ಯಾಕೆ ಗೊತ್ತಾ ನಮ್ಮ ಕಿತ್ತಡಿಗಳಿಗೆ ನಾವು ಅಂದರೆ ದೇಶ ದೇಶ ಅಂದರೆ ನಾವು ದೇಶದ ವಿಚಾರಕ್ಕೆ ಬಂದರೆ ಯಾರು ಇಲ್ಲ ನಮಗೆ ಖಡಾ ಖಂಡಿತವಾಗಿ ಮಾತಾಡೋದು ಎಲ್ಲದಕ್ಕೂ ಸಿದ್ಧ ಸಾವಿಗೂ ಸಿದ್ಧ ಸಾವಿಗೆ ಸಿದ್ಧ ಆದಮೇಲೆ ಇನ್ನು ಏನೂ ತಪ್ಪಿಲ್ಲ ಹೀಗಿರುವಾಗ ನಮ್ಮ ದೇಶ ಅಂದರೆ ಯಾರು ಜನ ಜನ ಅಂದರೆ ಯಾರು ನಾವೆಲ್ಲ ನಮ್ಮ ಪಕ್ಕದ ಇರ್ಬೋದು ನಾವಿರ್ಬೋದು ಎದುರು ಮನೆಯವರು ಇರ್ಬೋದು ಊರು ನಮ್ಮ ಗಲ್ಲಿ ನಮ್ಮ ಕೇರಿ ನಮ್ಮ ಹಳ್ಳಿ ನಮ್ಮ ತಾಲ್ಲೂಕಾ ನಮ್ಮ ಜಿಲ್ಲಾ ನಮ್ಮ ರಾಜ್ಯ ನಮ್ಮ ದೇಶ ಈ ಜನ ಹಾಳಾಗೋದು ಕಣ್ಣಾರೆ ನೋಡಕ್ಕೆ ಆಗದೆ ಇರೋವನ್ನೇ ಕಿತ್ತಡಿ ಇತ್ತೀಚೆಗೆ ಒಬ್ಬ ದುಷ್ಟ ಎಲ್ಲ ರೀತಿಲೂ ದುಷ್ಟ ದೇಹದ ರೀತಿಲೂ ದುಷ್ಟ ದೇಶದ ರೀತಿಯಲ್ಲೂ ದುಷ್ಟ ದೇವನ ರೀತಿಲೂ ದುಷ್ಟ ಹೊಟ್ಟೆ ಅಂತ ಇದೆ ನನಗೆ ನೋಡಿ 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 ಸಾಕಾಗಿದೆ ಯಾವುದರಿಂದ ಆಚೆ ಬರಲ್ಲ ಅಹೋರಾತ್ರ ನೀವು ಅನ್ಕೋಬೋದು ಅದು ಬಿಟ್ಟ ಇದು ಬಿಟ್ಟ ಯಾರಿಲ್ಲ ಜೂಜಾಡ್ಸೋರೆಲ್ಲ ಅಹೋರಾತ್ರನಿಗೆ ಶತ್ರುಗಳೇ ನೀವೆಷ್ಟೇ ಲೀಗಲ್ ಆಗಿರಿ ನಮಗೆ ನೀವು ಲೀ ಇಲ್ಲೀಗಲ್ಲೇ ಜೂಜ್ ಆಡಿಸ್ತಾ ಇದ್ದೀರಿ ನಿಮ್ಮಿಂದ ಆಗ್ತಾ ಇದೆ ಅಂದ್ರೆ ನೀವೆಷ್ಟೇ ಲೀಗಲ್ ಆಗಿರಿ ನಮಗೆ ನೀವು ಇಲ್ಲಿಗಲ್ ರಾಜಾರಾಮ್ ಮೋಹನ್ ರಾಯ್ ಸತಿ ಸಹಗಮನದ ವಿರುದ್ಧ ಹೋದಾಗ ಸತಿ ಸಹಗಮನ ಲೀಗಲ್ ಅಂತ ಹೇಳಿದ್ರಂತೆ ಅದಕ್ಕೆ ರಾಜಾರಾಮ್ ಮೋಹನ್ ರಾಯ್ ಹೇಳಿದ್ರಂತೆ ಎಷ್ಟೇ ಲೀಗಲ್ ಆಗಿರಿ ನೀವು ಸತಿ ಸಹಗಮನ ಪದ್ಧತಿ ಮಾಡೋವರೆಗೂ ನೀವು ನಮಗೆ ಇಲ್ಲಿಗಲ್ ಅಂತ ಹೇಳಿದ್ರಂತೆ ಫಸ್ಟ್ ಟೈಮ್ ಲೀಗಲ್ ನ ಇಲ್ಲಿಗಲ್ ಮಾಡಿದವರು ರಾಜಾ ರಾಮ್ ಮೋಹನ್ ರಾಯ್ ನಮ್ಮ ದೇಶದಲ್ಲಿ ಹೀಗಿರೋವಾಗ ನೀವು ಎಷ್ಟೇ ಲೀಗಲ್ ಆಗಿರಿ ನಮಗೆ ನೀವು ಇಲ್ಲಿಗಲ್ ಜೂಜ್ ಆಡಿಸ್ತೀರಾ ನೀವು ಜೂಜು ನಾಚಿಕೆ ಆಗಲ್ಲ ಜನ ಲಿಟ್ರಲಿ ಸಾಯ್ತಾ ಇದಾರೆ ಆತ್ಮಹತ್ಯೆಗಳು ಮಾಡಿಕೊಂಡು ದಿನ ಬೆಳಗಾದ್ರೆ ಸಾರ್ ನಾನು ಇಷ್ಟು ಕಳ್ಕೊಂಡೆ ನಾನು ಹೆಂಡ್ತಿಗೆ ಮುಖ ನೋಡೋ ತೋರ್ಸಕ್ ಆಗ್ತಾ ಇಲ್ಲ ಮಗನ್ ನೋಡಬೇಕು ಅನಿಸ್ತಾ ಇದೆ ನನ್ನ ಕಾಪಾಡಬೇಕು ಅಂತ ಫೋನುಗಳು ಇದರಲ್ಲಿ ಇನ್ನೊಬ್ಬ ಚಿಗುರ್ಕೊಂಡಿದ್ದಾನಾಗ ಆರ್ಯವರ್ಧನ್ ಅಂತೆ ನಂಬರ್ ಅಂದ್ರೆ ನಾನು ನಾನಂದ್ರೆ ನಂಬರ್ ಅಂತ ಹೇಳಿಬಿಟ್ಟು ಐ ಪಿ ಎಲ್ ಬಗ್ಗೆ ಯಾವ ಜ್ಯೋತಿಷ್ಯ ಬಾರ ಇಲ್ಲಿ ಜ್ಯೋತಿಷ್ಯ ಯಾವ ಜ್ಯೋತಿಷ್ಯ ಜ್ಯೋತಿಷ್ಯದಲ್ಲಿ ಖಂಡಿತವಾಗಿ ಹೇಳ್ತಾ ಇದ್ದೀನಿ ಜೂಜಾಟಕ್ಕೆ ಚಾಪ್ಟರ್ ಇಲ್ಲ ಜ್ಯೋತಿಷ್ಯದಲ್ಲಿ ಜೂಜಾಟಕ್ಕೆ ಚಾಪ್ಟರ್ ಇದ್ದಿದ್ರೆ ಯಾರು ಹಿಡಿಯಕಾಗ್ತಿರಲ್ಲ ಊಹೆ ಮಾಡ್ಕೋತೀರ ನಾಚಿಕೆ ಆಗಲ್ಲ ನಿಮಗೆ ಜ್ಯೋತಿಷ್ಯ ಎಷ್ಟು ಪವಿತ್ರ ಯಾವುದರಿಂದ ಮನುಷ್ಯ ಹಾಳಾಗ್ತಾನೋ ಅದು ಜ್ಯೋತಿಷದಲ್ಲಿಲ್ಲ ಜ್ಯೋತಿಷದ ಹೆಸರು ಹೇಳ್ಕೊಂಡು ರಾಹುನಂತೆ ಗುರುನಂತೆ ಚಂದ್ರನಂತೆ ಬುಧನಂತೆ ಬಾರ ಇಲ್ಲಿ ನಿನ್ನ ವಿದ್ಯೆನ ತೋರಿಸೋ ಇಲ್ಲಿ ಕತ್ತೆಗೆ ಬಂದಂಗೆ ವಯಸ್ಸು ಮೈ ಬಂದಿದೆ ನನ್ನ ಕರ್ನಾಟಕದ ಜನಗಳನ್ನ ಜೂಜಾಡಿಸ್ತೀಯನೋ ನೀನು ಯಾವ ಮ್ಯಾಚ್ ಗೆಲ್ಲತ್ತೆ ನಿಮ್ಮ ಅಪ್ಪ ಕಲಿಸಿದ ನಿನಗೆ ಆರ್ಯವರ್ಧನ ನೋಡಿದೀನಿ ನೋಡಿ ನೋಡಿ ಸಾಕಾಗಿದೆ ದಿನ ಬೆಳಗಾದ್ರೆ ಬಂದು ಮಾತಾಡ್ತೀಯ ನೀನು ಜೂಜು ವಿಚಾರಕ್ಕೆ ಬರೋ ಅಷ್ಟು ಧೈರ್ಯನೇನು ನಿನಗೆ ಜೂಜ್ಗೂ ಜ್ಯೋತಿಷ್ಯಕ್ಕೂ ಯಾವ ಸಂಬಂಧನೂ ಇಲ್ಲ ಗೆಳೆಯರೆ ನಿಮ್ಮ ಕಾಲು ಮುಟ್ಟಿ ಹೇಳುತ್ತೇನೆ ಜ್ಯೋತಿಷ್ಯದಲ್ಲೇ ಈಜಾಡ್ಕೊಂಡು ಬಂದಿದ್ದೀನಿ ಆದರೂ ಜ್ಯೋತಿಷ್ಯ ಮಹಾಸಾಗರ ಅಹೋರಾತ್ರ ಒಂದು ಚಿಕ್ಕ ಮೀನು ಕಂಡ್ರು ಅಂತಹ ಮೀನಾಗಿ ಹೇಳ್ತಾ ಇದ್ದೀನಿ ದೇವರಾಣಿಗೂ ಜ್ಯೋತಿಷ್ಯದ ಅಂಗ ಅಂಗವನ್ನು ಏನಂತ ಹೇಳಿ ನಿಮಗೆ ವರಹಮಿಹಿರಾಚಾರ್ಯರ ಶಾಸ್ತ್ರ ತಗೊಳ್ಳಿ ಪರಾಶರ ತಗೊಳ್ಳಿ ಯಾವುದೇ ಪದ್ಧತಿಗಳು ತಗೊಳ್ಳಿ ಕೃಷ್ಣಮೂರ್ತಿ ಪದ್ಧತಿ ತಗೊಳ್ಳಿ ಚೈತ್ಯಾದಿ ತಗೊಳ್ಳಿ ದೇವರಾಣೆಗೂ ಜ್ಯೋತಿಷ್ಯದಲ್ಲಿ ಜೂಜಿಲ್ಲ ಕಂಡ್ರು ಜೂಜಿಗೆ ಜ್ಯೋತಿಷ್ಯಕ್ಕೂ ಸಂಬಂಧ ಇದ್ದಿದ್ರೆ ಮಹಾಭಾರತದಲ್ಲಿ ಅಲ್ಲಿ ಜ್ಯೋತಿಷ್ಯರನ್ನು ಕೂಡಿಸ್ತಾ ಇದ್ರು ಜೂಜ್ ಒಂದು ದ್ರೋಹ ರಾಷ್ಟ್ರ ದ್ರೋಹ ಅದು ಅವನು ಯಾವನು ಜ್ಯೋತಿಷ್ಯನ ಅಪವಿತ್ರ ಮಾಡ್ತಾ ಇದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ ಜ್ಯೋತಿಷ್ಯ ನಮ್ಮ ಪವಿತ್ರ ಪರಮ ಪವಿತ್ರವಾದಂತಹ ಸಬ್ಜೆಕ್ಟ್ ಜ್ಯೋತಿಷ್ಯದಲ್ಲಿ ಹೆಣ್ಣು ವಶೀಕರಣ ಗಂಡು ವಶೀಕರಣ ಇಂಥವಿಲ್ಲ ಕಣ್ರಿ ಜ್ಯೋತಿಷ್ಯ ಅನ್ನೋದು ಇದ್ದದಿದ್ದಾಗೆ ಏನಾದ್ರೂ ಅಷ್ಟೇ ಒಂದು ಅನುಭವಿಕವಾದ ಮಾತು ಜ್ಯೋತಿಷ್ಯ ನಿಮಿಷ ಇಂತ ಜ್ಯೋತಿಷ್ಯನ ಬಳಸ್ಕೊಂಡು ರಾಹು ಅಲ್ಲಿದ್ದಾನೆ ಕೇತು ಇಲ್ಲಿದ್ದಾನೆ ನಿಮ್ಮ ಡೈವರ್ಸ್ ಆಗ್ಬಿಡುತ್ತೆ ಅಂತ ಬ್ಲಾಕ್ ಮೇಲ್ ಮಾಡಿಕೊಂಡು ಓಪನ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದ್ರೆ ನಾವು ಕೈ ಕಟ್ಕೊಂಡು ಕೂತ್ಕೊಳ್ಳೋಕೆ ನಾವೇನು ಹೇಳಿಗಳೇನ್ರಿ ಇಲ್ಲಿ ಮಾಡ್ರಿ ನಮ್ಮನ್ನ ಇದು ಮಾತಾಡಿದ್ದು ಆಹೋರ ಹತ್ರ ಮಾತಾಡಿದ್ದು ತಪ್ಪಾದ್ರೆ ಪರೀಕ್ಷೆ ಮಾಡ್ರಿ ನೀವು ಯಾವುದೋ ಶಾಸ್ತ್ರದಲ್ಲಿ ಬಂದು ತೋರಿಸ್ಬಿಡ್ರಿ ಜ್ಯೋತಿಷ್ಯದಲ್ಲಿ ಜೂಜ್ ಇದೆ ಜ್ಯೋತಿಷ್ಯದಲ್ಲಿ ಡೈವರ್ಸ್ ಇದೆ ಜ್ಯೋತಿಷ್ಯದಲ್ಲಿ ಮಾತೆತ್ತಿದ್ರೆ ಅವನು ಯಾರು ಫೋನ್ ಮಾಡಿದ್ರು ನಿನಗೆ ಡೈವರ್ಸ್ ಇದೆ ನಿನಗೆ ಅದಿದೆ ನೀನು ಹಾಳಾಗ್ಬಿಡ್ತೀಯಾ ನೀನು ಸತ್ತು ನಾಚಿಕೆ ಆಗಲ್ಲ ನಮ್ಮ ಕನ್ನಡದ ಪವಿತ್ರ ಕವಿ ಜ್ಞಾನಪೀಠ ಪ್ರಶಸ್ತಿಯ ಕವಿ ಧರಾ ಬೇಂದ್ರೆಯವರು ಅಹೋರಾತ್ರನ ಅದೃಷ್ಟವೋ ಏನೋ ಅಹೋರಾತ್ರನ ಜ್ಯೋತಿಷ್ಯದ ಆರಂಭಿಕ ದಿನಗಳಲ್ಲಿ ಆ ಕವಿಯ ಒಂದು ಪಾಠ ಇತ್ತು ನಮಗೆ ಶುಭ ನುಡಿಯೇ ಶಕುನದ ಹಕ್ಕಿ ಶುಭ ನುಡಿ ಶುಭ ನುಡೀ ಶುಭ ನುಡೀ ಅಂತ ಅಂದ್ರೆ ಶಕುನದ ಹಕ್ಕಿಗಳು ಶುಭ ನುಡಿದು ನೋವನ್ನು ನಾವು ನುಂಗಿ ಎದುರು ಮನುಷ್ಯನಿಗೆ ನೋವು ಗೊತ್ತಾಗದ ಹಾಗೆ ಅವ್ರನ್ನ ಸರಿಪಡಿಸ್ಬೇಕು ಅಪಿಷ್ಟ ಏ ಆರ್ಯವರ್ಧನ ನಾಚಿಕೆಗೆಟ್ಟವನೇ ಯಾವ ಧೈರ್ಯದ ಮೇಲೆ ನನ್ನ ಪವಿತ್ರವಾದ ತಾಯಿ ಸಮಾನವಾದ ಜ್ಯೋತಿಷ್ಯವನ್ನು ಬಳಸಿಕೊಂಡು ಜನರನ್ನು ದಾರಿ ತಪ್ಪಿಸ್ತಾ ಅವನ ಹಿಂಬಾಲಿಸ್ಬೇಡ್ರೋ ದಯವಿಟ್ಟು ಅವನ ಜೀವನ ನಿಮ್ಮ ಜೀವನಗಳನ್ನ ಆಟ ಆಡ್ತಾ ಇದ್ದಾನೆ ನಿಮ್ಮ ಯಾ ಯಾವನು ನೀನು ಹೆಂಡತಿ ಜೊತೆ ಹತ್ತು ದಿನ ಮಲಗಬೇಡ ಒಂದು ತಿಂಗಳು ಮಲಗಬೇಡ ನಿನ್ನ ಗಂಡನ ಜೊತೆ ಜೀವನ ನಡೆಸಬೇಡ ಇಂಥವ್ ಹೇಳ್ಕೊಂಡು ನಮ್ಮ ಕರ್ನಾಟಕದ ಜನ ಹಾಳು ಮಾಡ್ತಾ ಇದ್ರೆ ನನ್ನ ಕಣ್ಣಾರೆ ನೋಡ್ಕೊಂಡಿರೋಕೆ ಇವತ್ತು ಏನೇ ಆಗ್ಲಿ ಅದು ಏನೇ ಆಗ್ಲಿ ನನ್ನ ಪ್ರಕಾರ ಇದು ಇಲ್ಲಿಗಲ್ ಅದರ ವಿರುದ್ಧ ದನಿ ಎತ್ತುತ್ತಿದ್ದಾನೆ ಅಹೋರಾತ್ರ ಅಹೋರಾತ್ರ ಎಲ್ಲದಕ್ಕೂ ಸಿದ್ಧ ಯಾವ ಲೀಗಲ್ ಆಸ್ಪೆಕ್ಟ್ ಇಟ್ಕೊಂಡು ಜ್ಯೋತಿಷ್ಯದ ಮೇಲೆ ಗ್ರಹಗಳ ಮೇಲೆ ನಮ್ಮ ಸೌತ್ ಕೇಂದ್ರದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಗದಗಲ್ಲಿ ಸಾವಿರಾರು ಸಾವಿರಾರು ಲಕ್ಷಾಂತರ ಜ್ಯೋತಿಷ್ಯರಿದ್ದಾರೆ ಪವಿತ್ರವಾಗಿ ಜ್ಯೋತಿಷ್ಯವನ್ನು ನಡೆಸ್ಕೊಂಡು ಹೋಗೋರಿದ್ದಾರೆ ಅವರೆಲ್ಲ ಮುಂದೆ ಬನ್ನಿ ದಯವಿಟ್ಟು ನೀವೆಲ್ಲ ದನಿ ಎತ್ತಿ ಜ್ಯೋತಿಷ್ಯದ ಮೇಲೆ ನಡೀತಾ ಇರೋ ಈ ಅತ್ಯಾಚಾರವನ್ನು ನಿಲ್ಲಿಸಿ ಅಲ್ಲಿ ನೋಡಿದ್ರೆ ಚಲನಚಿತ್ರ ರಂಗ ಚಲನಚಿತ್ರ ರಂಗದಲ್ಲಿ ಚಲನಚಿತ್ರ ನಟರು ಜೂಜಾಡಿಸ್ತಾ ಇದ್ರೆ ಟೋಟಲ್ ಚಲನಚಿತ್ರ ರಂಗ ಏನ್ರಿ ಗಂಟಸ್ರಿಲ್ವಾ ಎದುರು ಮಾತಾಡ್ರಿ ನಮ್ಮ ಚಲನಚಿತ್ರ ರಂಗದಲ್ಲಿ ಇಂತಹ ಜೂಜಾಡಿಸೋ ತಪ್ಪು ಅಂತ ಹೇಳಿ ಧೈರ್ಯವಾಗಿ ಹೇಳಿ ಯಾವ ಎದುರಬೇಡಿ ಆಗಿದ್ದಾಗ್ಲಿ ನಿಮ್ಮ ನಿಮ್ಮ ರಂಗವನ್ನು ನೀವು ಕಾಪಾಡಿಕೊಳ್ಳಿ ಪವಿತ್ರವಾದ ಚಲನಚಿತ್ರ ರಂಗಕ್ಕೆ ಅಪವಿತ್ರವಾದ ಕಳಂಕ ತಟ್ಟತಾ ಇದೆ ನಿಮಗೆ ಇಂಡೈರೆಕ್ಟ್ ಆಗಿ ಪಾಪ ತಟ್ಟುತ್ತೆ ನಮಗೆಲ್ಲ ಇವಾಗ ಜ್ಯೋತಿಷ್ಯದ ವಿರುದ್ಧ ನಾನು ಇವನು ಮಾಡ್ತಾ ಇರೋ ಹುನ್ನಾರಕ್ಕೆ ನಾನು ದನಿ ಇದ್ರೆ ಆ ಪಾಪಕ್ಕೆ ನಾನು ಗುರಿ ಆಗ್ಬಿಡ್ತೀನಿ ನಾನು ಹುಟ್ಟಿ ಬೆಳೆದ ಜ್ಯೋತಿಷ್ಯ ಇದು ಜ್ಯೋತಿಷ್ಯದಲ್ಲಿ ಈ ರೀತಿ ದೇವರಣೆಗೂ ಇಲ್ಲಪ್ಪ